ದೇಶಾದ್ಯಂತ ಆಪರೇಷನ್ಗೆ ಮುಂದಾಗಿದ್ದೇಕೆ ಬಿಜೆಪಿ ಎನ್ ಸಿ ಪಿ ಜೊತೆ ಮೈತ್ರಿ ಟಿಡಿಪಿ ಟಿಆರ್ಎಸ್ ಎಸ್ ಜೊತೆಯೂ ದೋಸ್ತಿನ ಕ್ಷೇತ್ರಗಳೆಲ್ಲ ಬಿಜೆಪಿಗೆ ಮಿತ್ರರು ಆಗ್ತಿರೋದೇಕೆಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ಬಿಜೆಪಿಗೆ ಕಾಡ್ತಿದೆಯಾ ಆ ಸೋಲಿನ ಭಯ ಎಸ್ ದೇಶದ ರಾಜಕಾರಣದಲ್ಲಿ ಏನೇನೋ ಬದಲಾವಣೆಗಳಾಗ್ತಾ ರಾತ್ರೋ ರಾತ್ರೋರಾತ್ರಿ ಪಾರ್ಟಿಗಳ ಬದಲಾವಣೆ ಆಗ್ತಾ ಇದೆ ರಾತ್ರೋ ರಾತ್ರಿ ಪಾರ್ಟಿಗಳ ಇಬ್ಬಾಗ ಆಗ್ತಾ ಇದೆ ಬಿಜೆಪಿ ಇನ್ನೆಂದೂ ಕಂಡಿರದಂತಹ ರಾಜಕಾರಣವನ್ನು ದೇಶದ ಜನತೆಗೆ ತೋರಿಸ್ತಾ ಇದೆ ಹೇಗೆ ಕಳೆದ ವರ್ಷ ಶಿವಸೇನೆ ಪಾರ್ಟಿ ಇಬ್ಬಾಗ ಆಗಿ ಮಹಾರಾಷ್ಟ್ರದ ಅಗಾಡಿ ಸರ್ಕಾರ ಛಿದ್ರ ಆಗಿ ಬಿ ಜೆ ಪಿ ಜೊತೆ ಶಿವಸೇನೆಯ ಅರ್ಧ ಭಾಗದ ಶಾಸಕರು ಜಾಯ್ನ್ ಆಗಿ ಸರ್ಕಾರವನ್ನು ಮಾಡಿದ್ರು ಮಹಾರಾಷ್ಟ್ರದಲ್ಲಿ ಯಾರೂ ನಿರೀಕ್ಷೆ ಮಾಡಿರಲಿಲ್ಲ ಈ ಬೆಳವಣಿಗೆಗಳನ್ನು ಡೆವಲಪ್ಮೆಂಟ್ಸನ್ನು ಆದರೆ ಆಯಿತು ಈಗ ಅದಕ್ಕಿಂತ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಏನು ಕಾಂಗ್ರೆಸ್ ಮಿತ್ರ ಪಕ್ಷಗಳ ಪ್ರಮುಖ ಪಕ್ಷ ಆಗಿರ್ತಕ್ಕಂಥ ಎನ್ ಸಿ ಪಿ ಮಹಾರಾಷ್ಟ್ರದಲ್ಲಿ ನಿರ್ಣಾಯಕ ಪಾತ್ರವನ್ನು ವಹಿಸುತ್ತೆ ಜೊತೆಗೆ ಕೆಲವೊಂದಿಷ್ಟು ರಾಜ್ಯಗಳಲ್ಲೂ ಕೂಡ ಸಣ್ಣ ಪ್ರಮಾಣದ ರಾಜಕೀಯ ಲೆಕ್ಕಾಚಾರಗಳನ್ನ ಹೊಂದಾಣಿಕೆ ಅಥವಾ ಬದಲಾವಣೆ ಮಾಡುವಂತ ಶಕ್ತಿ ಎನ್ ಸಿ ಶರದ್ ಪವಾರ್ ಎನ್ ಸಿಪಿಯ ಮುಖ್ಯಸ್ಥರು ಚಿನ್ನದ ಬಗ್ಗೆ ಯಾವುದೇ ಮಾಹಿತಿ ಇರಲಿ ಅದು ಕೊಂಡ್ಕೊಳ್ಳೋದಾಗ್ಲಿ ಮಾರೋದಾಗ್ಲಿ ಅಥವಾ ಅಡ ಇಟ್ಟಿರೋ ಚಿನ್ನ ಬಿಡಿಸ್ಕೊಳ್ಳೋದಾಗ್ಲಿ ಹಿಂದೆ ಶ್ರೀ ಸ್ಟಾರ್ ಗೋಲ್ಡ್ ಕಂಪನಿಗೆ ಬನ್ನಿ ಶ್ರೀ ಸ್ಟಾರ್ ಆದರೆ ರಾತ್ರಿ ಎನ್ ಸಿ ಪಿ ಪಕ್ಷ ಕೂಡ ಇಬ್ಬಾಗ ಆಗಿ ಕಾಂಗ್ರೆಸ್ ಇರ್ತಕ್ಕಂಥ ಎನ್ ಸಿ ಪಿ ಈಗ ಬಿ ಜೆ ಪಿಯಲ್ಲಿ ಸರ್ಕಾರ ರಚನೆ ಮಾಡಿ ಅಜಿತ್ ಪವಾರ್ ಉಪಮುಖ್ಯಮಂತ್ರಿ ಆಗ್ತಾರೆ ರಾತ್ರೋರೋತ್ರಿಗೆ ಅಂದರೆ ಎಷ್ಟರ ಮಟ್ಟಿಗೆ ಕ ಬಿ ಜೆ ಪಿಗೆ ಭಯ ಕಾಡ್ತಾ ಇದೆಯಾ ಆಗಿದ್ರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಲೋಕಸಭಾ ಚುನಾವಣೆಗೆ ಬಿ ಜೆ ಪಿಗೆ ಸೋಲಿನ ಭಯ ಕಾಡ್ತಾ ಇದೆಯಾ ಎಲ್ಲಿ ಕಾಂಗ್ರೆಸ್ ಜೊತೆ ಈ ಹದಿನೇಳು ಪಕ್ಷಗಳು ಒಟ್ಟಾಗಿ ಚುನಾವಣೆಯನ್ನು ಎದುರಿಸಿದ್ರೆ ಯಾಕಂದರೆ ಈಗ ರಾಹುಲ್ ಗಾಂಧಿ ಅಥವಾ ಮಮತಾ ಬ್ಯಾನರ್ಜಿ ಅರವಿಂದ್ ಕೇಜ್ರಿವಾಲ್ ನಿತೀಶ್ ಕುಮಾರ್ ಎಲ್ಲ ನಾಯಕರಿಗಿಂತೂ ಒಂದು ರೀತಿ ಕೊಂಚ ಮುಂದೆ ಇರ್ತಕ್ಕಂಥ ಹಿರಿಯ ನಾಯಕರು ಅಂದರೆ ಅದು ಶರದ್ ಪವಾರ್ ಎನ್ ಸಿ ಪಿಯ ಮುಖಂಡರು ಹಾಗಾಗಿ ಎನ್ ಸಿ ಪಿ ಪಾರ್ಟಿಯನ್ನೇ ಇಬ್ಬಾಗ ಮಾಡಿಬಿಟ್ರೆ ಈ ಒಂದು ಬೆಳವಣಿಗೆ ಏನಾಗ್ತಿದೆ ಕಾಂಗ್ರೆಸ್ ಮತ್ತು ಮಿತ್ರ ಪಕ್ಷಗಳ ಹೊಂದಾಣಿಕೆ ಏನಾಗ್ತಾ ಇದೆ ಬಿ ಜೆ ಪಿ ವಿರುದ್ಧ ಅದು ಅಲ್ಲಿಗೆ ಬಹುಶಃ ಫುಲ್ ಸ್ಟಾಪ್ಗೆ ಬೀಳ್ಬಹುದು ಆ ಮಿತ್ರ ಪಕ್ಷಗಳು ವಿರೋಧಿ ಪಕ್ಷಗಳು ಒಗ್ಗೂಡ್ತಾ ಇರೋದನ್ನ ಚಿತ್ರ ಮಾಡಬಹುದು ಅನ್ನೋ ಪ್ಲಾನ್ ಬಿ ಜೆ ಪಿಗೆ ಇದ್ದಂತೆ ಇದೆ ಹೀಗಾಗಿನೇ ಬುಡಕ್ಕೆ ಕೊಡಲಿ ಹಾಕೋಣ ಅಂದ್ಬಿಟ್ಟು ಎನ್ ಸಿ ಪಿ ಪಕ್ಷವನ್ನು ಇಬ್ಬಾಗ ಮಾಡೋಕ್ಕೆ ಹೊರಟಿದೆ ಬಿ ಜೆ ಪಿ ಬಹುಶಃ ನೈಂಟಿ ನೈನ್ ಪರ್ಸೆಂಟ್ ಸಕ್ಸಸ್ ಆಗಿದೆ ಆ ವಿಚಾರದಲ್ಲಿ ಅಜಿತ್ ಪವಾರ್ ಡಿ ಸಿ ಎಮ್ ಆಗಿದ್ದಾರೆ ಹಿಂದೆ ಕೂಡ ಡಿ ಸಿ ಎಮ್ ಆಗಿದೆ ಅಜಿತ್ ಪವಾರ್ ಬಟ್ ರಾತ್ರೋರಾತ್ರಿ ಮುಂಚೆ ಬದಲಾವಣೆ ಆಗೋಯಿತು ಶರದ್ ಪವಾರ್ ಕಾಂಪ್ರಮೈಸ್ ಮಾಡಿದ್ರು ಅಜಿತ್ ಪವಾರ್ನ ಮತ್ತೆ ಪಕ್ಷಕ್ಕೆ ವಾಪಸ್ ತಗೊಂಡಿದ್ರು ಅಜಿತ್ ಪವಾರ್ ಶರದ್ ಪವಾರ್ ಅವರ ಅಣ್ಣನ ಮಗ ಕುಟುಂಬ ರಾಜಕಾರಣ ಇರ್ತಕ್ಕಂಥ ಅಜಿತ್ ಪವಾರ್ ಇವತ್ತು ಪಕ್ಷಕ್ಕೆ ದ್ರೋಹ ಮಾಡಿ ಬಿ ಜೆ ಪಿಗೆ ಸಪೋರ್ಟ್ ಮಾಡಿ ಡಿ ಸಿ ಎಮ್ ಆಗಿದ್ದಾರೆ ಒಂದು ಕಡೆ ಮಹಾರಾಷ್ಟ್ರದ ರಾಜಕಾರಣ ಈಗ ಮತ್ತೊಂದು ಕಡೆ ಆಂಧ್ರದಲ್ಲಿ ಟಿ ಡಿ ಪಿ ಜೊತೆ ಮೈತ್ರಿ ಮಾಡ್ಕೊಳ್ಬಹುದು ಬಿ ಜೆ ಪಿ ತೆಲಂಗಾಣದಲ್ಲಿ ಬದ್ಧ ವೈರಿ ಆಗಿರ್ತಕ್ಕಂಥ ಟಿ ಆರ್ ಎಸ್ ಅನ್ನು ರಾಹುಲ್ ಗಾಂಧಿ ಅವರು ಬಿ ಜೆ ಪಿಯ ಬಿ ಟೀಮ್ ಅಂತ ಕರೆದಿದ್ದಾರೆ ಬಿ ಆರ್ ಎಸ್ ಅದು ಟಿ ಆರ್ ಎಸ್ ಬಿ ಜೆ ಪಿಯ ಬಿ ಟೀಮ್ ಅದು ಬಿ ಆರ್ ಎಸ್ ತೆಲಂಗಾಣ ರಾಷ್ಟ್ರ ಸಮಿತಿ ಮತ್ತು ಭಾರತ ರಾಷ್ಟ್ರ ಸಮಿತಿ ಕೆ ಚಂದ್ರಶೇಖರ್ ರಾವ್ ಬಿ ಜೆ ಪಿಯ ಬಿ ಟೀಮ್ ಅಂತ ರಾಹುಲ್ ಗಾಂಧಿ ಹೇಳ್ತಾ ಇದ್ದಾರೆ ಸೊ ಯಾವುದೇ ಕಾಲದಲ್ಲೂ ಕೂಡ ಯಾವುದೇ ಕ್ಷಣದಲ್ಲೂ ಕೂಡ ಮೈತ್ರಿ ಆಗಬಹುದು ಮತ್ತೊಂದು ಕಡೆ ಮಾಂಜಿ ಬಿಹಾರದಲ್ಲಿ ನಿತೀಶ್ ಕುಮಾರ್ ಜೊತೆ ಮೈತ್ರಿ ಮಾಡ್ಕೊಂಡಿದ್ರು ಮೈತ್ರಿಯನ್ನು ಬ್ರೇಕ್ ಮಾಡಿ ಬಿ ಜೆ ಪಿಗೆ ಈಗ ಸಪೋರ್ಟ್ ಮಾಡಿದೆ ಮಾಂಜಿ ಪಕ್ಷ ಅಂದರೆ ದೇಶಾದ್ಯಂತ ಆಯಾ ರಾಜ್ಯಗಳಲ್ಲಿ ಎಲ್ಲಿ ಮೈತ್ರಿ ಸರ್ಕಾರ ಇದೆ ಬಿ ಜೆ ಪಿಗೆ ಎಲ್ಲಿ ಹಿನ್ನಡೆ ಆಗ್ಬೋದು ಅನ್ನೋ ಭಯ ಇದೆ ಅದೆಲ್ಲವೂ ಕೂಡ ಮತ್ತೆ ಬಿ ಜೆ ಪಿ ಆಪರೇಷನ್ ಮಾಡ್ತಾ ಇದೆ ಬಿಕಾಸ್ ಆಫ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಗೆ ಬಿ ಜೆ ಪಿಗೆ ಸೋಲಿನ ಭಯ ಕಾಡ್ತಾ ಇದೆಯಾ ಅನ್ನೋ ಒಂದು ಪ್ರಶ್ನೆ ಚರ್ಚೆ ಈಗ ಶುರುವಾಗ್ತಾ ಇದೆ ವಿಶೇಷ ನಿಮ್ಮ ಪ್ರಕಾರ ಈ ಒಂದು ಕ್ಷಿಪ್ರ ಬೆಳವಣಿಗೆ ಕ್ಷಿಪ್ರ ಕ್ರಾಂತಿ ರಾಜಕಾರಣದಲ್ಲಿ ಏನು ಇದೆ ಅಜಿತ್ ಪವಾರ್ ಡಿ ಸಿ ಎಮ್ ಆಗಿದ್ದಾಗಿರಬಹುದು ಟಿ ಡಿ ಪಿ ಜೊತೆ ಮೈತ್ರಿ ಆಗಿರ್ಬೋದು ಬಿಹಾರದಲ್ಲಿ ಮಾಂಜಿ ಪಕ್ಷ ಮತ್ತೆ ಬಿ ಜೆ ಪಿ ಜೊತೆ ಮೈತ್ರಿ ಆಗಿರ್ಬೋದು ಟಿ ಆರ್ ಎಸ್ ಬಿ ಆರ್ ಎಸ್ ಕೆ ಚಂದ್ರಶೇಖರ್ ರಾವ್ ಬಿ ಜೆ ಪಿಯ ಬಿ ಟೀಮ್ ಅನ್ನೋ ಚರ್ಚೆ ಶುರುವಾಗ್ತಾ ಇದೆ ಇದೆಲ್ಲ ಇದೆಲ್ಲವನ್ನ ನೋಡ್ತಾ ಇದ್ದರೆ ಬಿ ಜೆ ಪಿಗೆ ಭಯ ಶುರುವಾಗಿದೆ ನಿಜಕ್ಕೂ ಕೂಡ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ನಾವು ಸೋಲ್ತೀವಿ ಅಂತ ನಿಮಗೆ ಅನಿಸ್ತಾ ಇದೆ ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು ಕರ್ನಾಟಕ ಟಿ ಇದು ಕನ್ನಡಿಗರ ಧ್ವನಿ